ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರು ಹಾಗೂ ತೆಗಂಪುರ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಸಮಾಜಮುಖಿಗಳು ಆಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಪಾಟೀಲ್ ತೆಗಂಪುರ್ ಅವರ ಒಂದು ಹುಟ್ಟುಹಬ್ಬ ಒಂದು ಅರ್ಥಪೂರ್ಣವಾಗಿ ಒಂದು ಅವರ ಸ್ನೇಹದ ಕೂಟದ ಬಳಗದ ವತಿಯಿಂದ ಹಾಗೂ ಅವರ ಆಪ್ತರ ವತಿಯಿಂದ ಇಂದು ಆಚರಿಸಲಾಗ್ತಿದೆ. ಈ ಒಂದು ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶ್ರೀ ಬಾಬು ದಾನಿಯವರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅತಿಥಿಗಳಾಗಿದ್ದಾರೆ. ಅದೇ ರೀತಿಗಳಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಿದ್ಧಾರೆಡ್ಡಿ ನಾಗೂರವರು, ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾಧ್ಯಕ್ಷರು, ಅದೇ ರೀತಿಯಾಗಿ ಗೌರವಾಧ್ಯಕ್ಷರು, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಬಾಲಾಜಿ ಬಿರಾದರ್ ಅವರು, ಸರ್ಕಾರಿ ನೌಕರರ ಎನ್ ಜಿ ಒಸ್ ಅಧ್ಯಕ್ಷರು, ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ದೇವೇಂದ್ರ ಅವರು, ಡೆಪ್ಯೂಟಿ ರಿಜಿಸ್ಟರ್ ಪಶು ವಿಶ್ವವಿದ್ಯಾಲಯ ನಂದಿನಗರ್ ಬೀದರ್ ಅವರು, ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಸಿರಂಜೆ ಅವರು, ಅದೇ ರೀತಿಯಾಗಿ ಶರಣಪ್ಪ ಕಿವುಡೆ ಅವರು ಹಿರಿಯರು, ಹಾಗೂ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ನಾಗಶೆಟ್ಟಿ ಧರ್ಮಪುರಿ ಅವರು, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದ್ರೆ ಇವಾಗ ಅವರ ಕೇಕ್ ಕತ್ತರಿಸುವ ಮೂಲಕ ಅವರು ಏನಪ್ಪ ಅಂದ್ರೆ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು. ಇದಕ್ಕೆ ಸಹಕಾರ ಏನಪ್ಪ ಅಂತಂದ್ರೆ ಶ್ರೀ ಸಿದ್ಧಾರೆಡ್ಡಿ ನಾಗೂರೆ ಸರ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಶಿವಕುಮಾರ್ ಪಾಟೀಲ್ ತೇಗಂಪುರ್. ಎಲ್ಲ ಮಾಡ್ತಾರೆ ಅವ್ರು, ನ್ಯೂಸ್ ಫೋಟೋ ಎಲ್ಲನೇ ಅದ ಅವ್ರು ಬಂದು. ಒಬ್ಬೊಬ್ರು ತಿನ್ಸ್ರಿ ಪಟ ಪಟ, ಅದು ನೀವ್ ಮತ್ತೊಮ್ಮೆ ಬರ್ಬೇಕಲ್ಲ, ಅವಾಗ ಬಂದಿದ್ದು ಮತ್ತೊಮ್ಮೆ ತಿನ್ಸ್ಬೇಕಿದ್ವಿ, ಮತ್ತೊಮ್ಮೆ ರೆಕಾರ್ಡ್ ಮಾಡತ್ತಿಲ್ಲ. ಓಕೆ ಸರಿ, ಕಟ್ 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 ತಿನ್ಸಕ್ರಿ, ಒಬ್ಬರು ಹಳ್ಳಿ ಸರ್ ನಾಗರ ಸರ್ ತಿನ್ಸಿ, ಸಂತೋಷ್ ಅವರು ತಿನ್ಸಿ ಸರ್ ಬರ್ ಸರ್, ಇಲ್ಲ ಅಂತ್ರಿ ಮತ್ತೆ ಬಿಡಲ್ರಿ ನಮಗ್ ಇಲ್ಲ ಸರ್. ಹ್ಞೂ ಸರ್ ಬರ್ ನಾ ಹಿಡಿತೆ, ಅವ್ರು ಹಿಡಿತಾರ ನೀವು ಸರ್. ಆ ಮುಖಕ್ಕೆ ಹತ್ತಿದ ಗೌಡ್ರೆ ಸುಟ್ಕೋರ್ ಇದು ತೋರ್ ಪೇಪರ್ ಲೆವೆಲ್ ಸರಿ ಅದ ಸರ್. ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ತೇಗಂಪುರ್ ತಾಲೂಕಾ ಬೀದರ್ ಜಿಲ್ಲಾ ಬೀದರ್ ಆಗಿದ್ದಾರೆ. ಅವರಿಗೆ ಆ ಬಾಲಕಿ ಬಿಟ್ಟು ನಂಬಲ್ಲೇ ಶಿಫ್ಟ್ ಆಗಿದ್ದಾರೆ, ಅದಕ್ಕಾಗಿ ಅವರಿಗೆ ದೇವರ ಐಶ್ವರ್ಯ ಸಿರಿಚ ಕೊಟ್ಟು ಕಾಪಾಡಲಿ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಯಾವಾಗಲೂ ಸದಾ ಇರಲಿ. ಉತ್ತರಾಧಿಕಾರಿ ಆಗಿರ್ತಕ್ಕಂಥ ಸದ್ಗುರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಆಶಯವನ್ನು ಸಿದ್ಧಾರೆಡ್ಡಿ ನಾಗೋರ ಮಿತ್ರ ತಂಡ, ಬಾಲಾಜಿ ಬ್ರದರ್ ಎನ್ ಜಿ ಒ ಮಿತ್ರ ತಂಡ ಹಾಗೂ ಎಲ್ಲರ ಮಿತ್ರ ತಂಡ, ನಮ್ಮ ರೆಡ್ ಕ್ರಾಸ್ ಸಮಿತಿಯ ಕಾರ್ಯದರ್ಶಿ ಬಸವರಾಜ ಬತ್ಮುರ್ಗಿ ಮಿತ್ರ ತಂಡ, ಬಾಬುದಾನಿ ವಿಜ್ಞಾನ ಪರಿಷತ್ ಮಿತ್ರ ತಂಡ ಪರವಾಗಿ ಅವ್ರ ಹಾರ್ದಿಕ ಅಂತ ಶುಭ ಅಭಿನಂದನೆ. ಅವ್ರಿಗೆ ಕೇಕ್ ಕತ್ತರಿಸಿ ಈಗಾಗಲೇ ಅವರು ಸಿಹಿ ತಿನಿಸಿ ಎಲ್ಲರೂ ಕೂಡ ಶುಭ ಹರಿಸಿದ್ದಾರೆ, ನಾವು ಕೂಡ ಶುಭವನ್ನು ಹಾರಿಸ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂದ್ ಮಾಡ್ಲಿ, ಏನಿರ್ಲಿನ ಇನ್ನೂ ಇರಲಿ, ಧನ್ಯವಾದ. ದೊಡ್ಡ ವಿಷಾದನೀಯ ಸಂಗತಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಾರ, ಅನೇಕ ಕುಟುಂಬದ ಮುಖ್ಯಸ್ಥರಿದ್ದಾರೆ, ಪಾಲಕರಿದ್ದಾರೆ, ಮಕ್ಕಳಿದ್ದಾರೆ, ಪ್ರತಿಯೊಬ್ಬರಿಗೂ ಸಾಹಿತ್ಯ ಪರಿಚಯಿಸ್ತೀವಿ ನಾವು ಹೇಳ್ಬೇಕಾದ್ರೆ. ಅದ್ರ ಜೊತೆ ಜೊತೆಗೆ ಒಬ್ಬ ಜವಾಬ್ದಾರಿಯುತ ಪಾಲಕರ, ಯಾಕೆ ನಾವು ಸ್ಕೂಲಿಗೆ ಕಳಿಸ್ಬಿಡ್ತೀವಿ ಅಂತ ಗೊತ್ತಿಲ್ಲ ಮೇಡಮ್ ಅವರಿಗೆ, ಪೇರೆಂಟ್ಸ್ ಯಾವ ಥರ ಎಲ್ಲ ಅವರೇ ರೆಡಿ ಮಾಡಿ ಕಳಿಸ್ಬೇಕು. ನಾನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗ್ತೀನಿ, ನಮ್ಮ ಹುಡುಗರು ಇದೇ ಸ್ಕೂಲಿಗೆ ಹೋಗ್ತಾರೆ. ಫಸ್ಟ್ ಅಲ್ಲಿ ಯಾರು ಕ್ವಶನ್ ಕೇಳಲ್ಲ, ನಮ್ಮ ಮಗ ಹಿಂಗ್ ಮಾಡ್ಲತ್ತಂದ್ರೆ, ಹ್ಯಾಂಗ್ ಮಾಡ್ಲತ್ತಂದ್ರೆ, ಇದು ಮಾಡ್ಲತ್ತಂದ್ರೆ, ನಂದಿ ನಮ್ಮ ಮಕ್ಕಳು ಹಿಂಗ್ ಮಾಡ್ಲತ್ತ ಹೇಳ್ರಿ, ಆ ಕ್ವಶನ್ಸ್ ಯಾರು ಕೇಳಲ್ಲ. ಏನಾರು ಮಾಡ್ರಿ, ಬೇರೆ ರೆಡಿ ಮಾಡಿ ಕಳಿಸಿರ್ತಾರೆ. ಅವ್ರೊಬ್ಬರೇ ಜವಾಬ್ದಾರಿನ ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಅಲ್ಲ, ಅದಕ್ಕಾಗಿ ಕುಟುಂಬ ಪಾಲಕರ ಜವಾಬ್ದಾರಿ ಸಹ ಅಷ್ಟೇ ಪ್ರಮುಖವಾಗಿರ್ತದೆ ಅಂತ ಹೇಳ್ತೀನಿ. ಹೀಗಾಗಿ ಡಾಕ್ಟರ್ ವಿನಯವರು ಇದ್ದಾರೆ, ಅವ್ರಿಗೆ ಗೊತ್ತದ, ಅವ್ರ ಕುಟುಂಬದಲ್ಲಿ ನಾವು ಸರ್ ಅವರು ಮೇಡಮರನ್ನು ನೋಡ್ತಾ ಇರ್ತೀವಿ, ಅವರಿಗೆ ನಮ್ಮ ಬಾಲ್ಯದಿಂದ ನಾವು ನೋಡುವಂಥದ್ದು ನೋಡ್ಬೇಕಂತ.
ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಶಕ್ತಿ ಆಗ್ಬೇಕಾದ್ರೆ ಇಂದು ಈ ಒಂದು ಮನೆಯಲ್ಲಿ ಅಥವಾ ಈ ಒಂದು ಚೆನ್ನಮ್ಮ ಬಡಾವಣೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಎಲ್ಲಾ ಕುಟುಂಬದ ಎಲ್ಲಾ ಮಕ್ಕಳಿಗೆ ಒಂದು ನಿದರ್ಶನ ರೂಪದಲ್ಲಿ ಇಂತಹ ಕಾರ್ಯಕ್ರಮ ನಡೀತಾ ಇರುವಂತದ್ದು ಅಂತ ಹೇಳುವಂಥದ್ದು. ವಿನಯರು ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮ ನಡೀತಾ ಇದೆ, ಅನೇಕ ಶಿಕ್ಷಣ ತಜ್ಞರಾಗಿ ಪೂರ್ಣಿಮ ಜಾಜ್ ಅವರು ಬಂದಿದ್ದಾರೆ. ಇವರೆಲ್ಲ ನೋಡಿದರೆ ಮುಂದೆ ನಾವು ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ ಏನನ್ನ ನಾವು ತಿಳ್ಕೊಬಹುದು ಅಂತ ಹೇಳುವಂಥದ್ದು. ಈ ರೀತಿ ಈ ಪಯಣ ನನಗೆ ತಿಳಿದ ಹಾಗೆ ಇಷ್ಟ ಇರುವಂಥದ್ದು. ಮೂಲ ಸಂಸ್ಕೃತಿಯ ಪುಸ್ತಕದ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬೆಳೆದನ್ನ ಈ ಒಂದು ನನ್ನ ಒಂದು ಲೇಖನ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಹೇಳಿದೆಲ್ಲ. ಸಮಯ ನನಗೆ ಇನ್ನೂ ಎಲ್ಲರೂ ಕೂಡ ಹೇಳ್ತಾ ಇರ್ಬೇಕು ನನಗೆ. ನೀವು ಶಾಲಾ ಮುಗಿಬೋದ್ರು ಕೊಡ್ತಿರ್ಲಿಲ್ಲ, ಸಣ್ಣವರಿದ್ದೇ ಇರೋದು ಹೊಟ್ಟಿಲ್ಲ ಸಣ್ಣಗಿದ್ದಿರೋ ಮನವರು ಅದೇ ಇದ್ದರು ತನ್ನಗಿರ್ತಿರಲಿಲ್ಲ. ಇಶಿಷ್ಟೇ ನಾ ಡಿಗ್ರಿವರೆಗೂ ಸಣ್ಣ ಸ್ಕೂಲ್ನಲ್ಲಿ ನಾನು ಆರಾಮಾಗಿ ಪುಸ್ತಕದಲ್ಲಿ ಕೊಡ್ಬೇಕು, ಕೂತಾಗ ಸುಮ್ಮನೆ ಕೊಡ್ತಾ ಇರಲಿಲ್ಲ. ಏನೋ ಒಂದು ತೊಗೋಬೇಕು, ಓದ್ಬೇಕು. ಮನೇಲಿ ಇರ್ಬೇಕು, ಅದಕ್ಕಾಗಿ ಅಣ್ಣವ್ರು ಹೇಳಿದ್ರಲ್ಲ, ಮನೆ ಒಂದು ಲೈಬ್ರರಿ ನಿರ್ಮಾಣ ಮಾಡ್ರಿ, ಪುಸ್ತಕಗಳನ್ನು ಹೇಳ್ರಿ, ಅದಿಟ್ಟಾಗ ಮಾತ್ರ ಮಕ್ಕಳೆಲ್ಲ ಓದುವಂಥದ್ದು ಅಂತ ಹೇಳುವಂಥದ್ದು. ಹೀಗಾಗಿ ನನ್ನ ಮನೆಯ ವಾತಾವರಣ, ನನ್ನ ತಂದೆ ತಾಯಿ ನನಗೆ ನೀಡ್ತಾರಂಥ ಪ್ರೋತ್ಸಾಹ ಬೆಂಬಲ, ಇನ್ನಿಂದ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರು ಮಾಡಿದಂಥ ಆದರ್ಶ, ನಿರಂತರವಾಗಿ ಅವ್ರು ಪಡಿತಿರುವಂಥ ಕಷ್ಟ ಪರಿಶ್ರಮ, ಅವೆಲ್ಲರ ಫಲ ನಾವಿಲ್ಲಿಂದ ಅಂತ ಹೇಳಿ ಹೇಳುವಂಥದ್ದು ಅಂತ ಹೇಳಿ ಹೆಮ್ಮೆ ಹಾಕ್ತೀನಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಎರಡು ಕುಟುಂಬಗಳು ಕೂಡಿಕೊಂಡು ಒಂದು ಹೆಣ್ಣನ್ನು ಪ್ರೋತ್ಸಾಹಿಸಿದಾಗ ಅವಳು ಯಾವ ಮಟ್ಟಕ್ಕೆ ಬರ್ತಾಳೆ ಅಂತ ಹೇಳ್ಬೇಕಾದ್ರೆ ಅದು ನನ್ನ ಒಂದು ನಿದರ್ಶನ ಅಂತ ಹೇಳಿ ಹೇಳುವಂಥದ್ದು. ಮತ್ತೊಂದು ಸುದೈವ ಭಾಳ ಒಳ್ಳೆಯ ಕಾಲಿಂದ ನನ್ನ ಮನೆ ಸಿಕ್ಕಿದೆ, ಇಲ್ಲ ನಾನು ಸ್ವಂತ ಮಾಡಿದ್ದು, ಅದೊಂದು ಭಾಳವೇ. ನಾವಿಬ್ರು ಸ್ವತಃ ಕಷ್ಟಪಟ್ಟು ಪರಿಶ್ರಮದಿಂದ, ಇದಕ್ಕೆ ಕಾರಣ ನಮ್ಮ ಹಿರಿಯರ ಆಶೀರ್ವಾದ. ಸದಾ ಬೆನ್ನೆಲುಬಾಗಿ ನಮ್ಮ ತಂದೆ ತಾಯಿ ನನಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮಿಬ್ಬರಿಗೂ. ಅವರ ಬೆಂಬಲ ಮಾರ್ಗದರ್ಶನದಿಂದ ನಾವು ಈ ಹಂತಕ್ಕೆ ಬಂದಿರುವಂಥದ್ದು ಅಂತ ಹೇಳಿ ಹೇಳುವಂಥದ್ದು. ಆ ಪರಿಶ್ರಮದ ಜೊತೆ ಜೊತೆಗೆ ಅದು ಬೇಕು, ಹಿರಿಯರ ಆಶೀರ್ವಾದ ಅಂತ ನಾವು ಕರಿತೀವಲ್ಲ, ಅದನ್ನು ನಾವು ಮರೆಯುವ ಹಾಗಿಲ್ಲ ಅಂತ ಹೇಳ್ತೀವಿ. ಅವರೆಲ್ಲ ಪ್ರೋತ್ಸಾಹ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ಸ್ವತಃ ರೀತಿಯಲ್ಲಿ ಬಂದಿರುವಂಥದ್ದು ಹೇಳ್ತೀವಿ. ಅದಕ್ಕೆ ಸಂದರ್ಭದಲ್ಲಿ ಈ ಒಂದು ಚೆನ್ನಮ್ಮ ಕಾಲೋನಿಯಲ್ಲೇ ಬಂದಿನಿ, ನಮ್ಮ ಬಡಾವಣೆ ಎಲ್ಲರೂ ಸಹ ಬಹಳಷ್ಟು ನನಗೆ ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಅವರಿಗೂ ಬಹಳ ಎಂಬತ್ತೆರಡರಲ್ಲಿ ವರ್ಷಗಳ ಅಂತರ 138ನೇ ವರ್ಷದ ಅವರ ಜನ್ಮದಿನ ದಿನಾಚರಣೆಯನ್ನು ಆಚರಿಸಿದರೆ 38 ವರ್ಷ ಅವರ ಆಡಳಿತವನ್ನು ನಡೆಸಿದ ಆ ಆಡಳಿತ ನಡೆಸಿದಂತ ಅವಧಿಯಲ್ಲಿ ಇಂದು ಅವರು ಹುಟ್ಟಿದಕ್ಕೆ ಈ ನಿಶ್ಚಿತರೆಲ್ಲ ಬಂದಿದ್ದಾರೆ. ಯಾವಾಗಲೇ ಯಾವ ಅಂತೀವಿ ಆ ಮೂರ್ತದಾಗ ಹುಟ್ಟಲ್ಲಪ್ಪ ಮಾರಾಯ ಅಂತ ಆ ಮೂರ್ತ ಕೂಡ ಅಲ್ಲಿ ಸಂದರ್ಭ. ಇದು ಇವರ ಮನೆಯ ಪರಿಸರಕ್ಕೆ ಬೆಳೆದಂತೆ 82ರಲ್ಲೇ ಬೆಳೆದಂತ ವಿನ ಹಾಗೆ ಸರಸ್ವತಿ ಸ್ಕೂಲ್ ತಮ್ಮ ವಿದ್ಯಾಭ್ಯಾಸ ತಮ್ಮ ಬಾಲ್ಯ ಕೇಳುತ್ತಿರುವಂಥದ್ದು. ಬಹುಶಃ MA MED ಮಾಡ್ಕೊಂಡಾಗ MED ನಾವು ಹೆಚ್ಚಾಗಿ ಕೂಡಾಗ ಸಾಹಿತ್ಯಕ್ಕೆ ಒಲೆ BA to MED ಬಂದಾಗ ವೃತ್ತಿ ಜೀವನದ ಹಂತಗಳೇ ಬೇರೆ ಆಗಿರ್ತವೆ. ಅಲ್ಲಿ BA to BED MED ಇವು ಮೂರು ತರಬೇತಿಯನ್ನು ಕೊಟ್ಟಾಗ ಅಲ್ಲಿ ನಮ್ಮ ಹೇಳ್ತೀವಿ ನಾವು ಸಾಹಿತ್ಯ ಮನಸ್ಸನ್ನು ಅರಳಿಸ್ತದ ಬಹಳ ಚಂದ ಎಲ್ಲ ರೀತಿಯಿಂದ ಅದು ಅರಳಿಸ್ತದ, ದುಃಖ ಪಡಿಸ್ತದ, ವಿರಾಯ ಹೇಳ್ಕೊತದ, ಸಂತೋಷ ಹೇಳ್ಕೊತದ, ಸಾಹಿತ್ಯದ ನಾನಾ ವಿಧಗಳಲ್ಲಿ ಎಲ್ಲವನ್ನೂ ಹೇಳ್ತೀವಿ. ಆದ್ರೆ ಈ ವಿದ್ಯೆ ಅನ್ನೋದ್ರಿಂದ ಭೌತಿಕ ಮಟ್ಟವನ್ನು ಅರಳಿಸ್ತದೆ, ಆ ಭೌತಿಕ ಮಟ್ಟ ವಿಕಸನಗೊಳಿಸುವುದೇ ಇವರ ಟೆಕ್ಸ್ಟ್ ಬುಕ್ಗಳಂತೆ. 12 ಪಠ್ಯ ಪುಸ್ತಕಗಳು ಬರ್ಬೇಕಂದ್ರೆ ಶೈಕ್ಷಣಿಕ ತಂತ್ರಜ್ಞಾನ ಹೇಳ್ಕೊಂಡು ನಮ್ಗಿರ್ಲಿಲ್ಲ ಅವಾಗೆಲ್ಲ ಬೇಕು ಅಂತ ಅದಕ್ಕೆ ನಾನು ಅದನ್ನೇ ಕೇಳ್ದೆ ಈಗ ಇವಾಗೆಲ್ಲ ಈ ಸಿಲೆಬಸ್ ಇದೆಯಲ್ಲ ಅಂತ. ತಂತ್ರಜ್ಞಾನ ಬರ್ತಾರ, ಪೂರಕ ವಿಷಯ ತಗೋತಾರ, ಪಠ್ಯಕ್ಕೆ ಬಂದಂತ ತಗೋತಾರ, ಭಾಷೆಗೆ ಸಂಬಂಧಪಟ್ಟಂತದ 12 ವಿಷಯಗಳ ಅವಧಿಯನ್ನ ಪಠ್ಯಕ್ರಮದ ಅನುಗುಣವಾಗಿ ಕೊಡ್ಬೇಕಂದ್ರ ಯಾವ ಕಾದಂಬರಿ ನಮ್ಮ ಅನಿಸಿಕೆಗಳನ್ನ ಕಲ್ಪನೆಗಳನ್ನ ಬರಿತೀವಿ, ಸಾಹಿತ್ಯಕ್ಕೆ ಕವಿತೆಯನ್ನು ಜೋಡಿಸ್ತೀವಿ, ಆದ್ರೆ ನಿರ್ದಿಷ್ಟವಾಗಿ ಒಬ್ಬೊಬ್ಬ ವಿದ್ಯಾರ್ಥಿಯ ಹಣೆ ಬರ ಬರ್ಬೇಕಾದ್ರ ಆ ಬೌದ್ಧಿಕ ಮಟ್ಟದ ಪುಸ್ತಕಗಳು ಶ್ರೇಷ್ಠ. ಯಾವ್ದಾರು ಪೂಜಾರಿ
ಎಲ್ಲ ರೆಡಿ ಮಾಡ್ಕೊಳತ್ತಾರ ಏನ ನಾಳೆ ಮಾಡಿ ಅವ್ರು ಸಟ್ಟಪ್ಪ ಇರ್ತು
ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.